ಹೇಗಿದ್ರೆ ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ಇವತ್ತು ನಮ್ಮದು ಚರ್ಚಿದು ಫೀಸ್ಟ್, ಸೊ ಹಾಗಾಗಿ ಇವಾಗ ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಮಾರ್ನಿಂಗ್. ಹಾಗೆ ಚರ್ಚ್ಗೆ ಕೂಡ ಹೋಗಲಿಕ್ಕೆ ಉಂಟು. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಇವಾಗ ಬೇಗ ಬೇಗ ಅಡುಗೆ ಮಾಡಿ ಚರ್ಚ್ಗೆ ಹೋಗ್ಲಿಕ್ಕೊಂಡು ನಾನು ವಿಡಿಯೋವನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿ ಇವಾಗ ನನ್ನ ಹಸ್ಬೆಂಡ್ ಬಂದರು, ಚಿಕನ್ ತಂದು ಬಂದರು. ಸೊ ಇವಾಗ ಚಿಕನ್ನೆಲ್ಲ ಅಡುಗೆ ಮಾಡಿ ಮತ್ತೆ ಚರ್ಚ್ಗೆ ಹೋಗೋದು ಅಂತ. ಅದು ಯಾಕೆ ಹೂ ದೇವರಿಗೆ ಅಲ್ಲಿ ಇಡ್ಲಿಕ್ಕ ದೇವರಿಗೆ? ಸರಿ. ಇವಾಗ ಪೋರ್ಕ್ ಕುಕ್ ಮಾಡಲಿಕ್ಕುಂಟು. ಇಲ್ಲಿ ಸ್ವಲ್ಪ ಕುಕ್ಕಿಂಗ್ ಇದು ಕಟ್ಟಿಂಗ್ ಎಲ್ಲ ಮಾಡಿ ಇಟ್ಟಿದ್ದೇನೆ. ಇವಾಗ ಬೇಗ ಬೇಗ ಕುಕ್ಕಿಂಗ್ ಮಾಡಿ ಚರ್ಚ್ಗೆ ಹೋಗ್ಲಿಕ್ಕುಂಟು. ನಂದು ಅತ್ತೆ ಫ್ಯಾಮಿಲಿಯಿಂದ ಎಲ್ಲ ಬರ್ತಾರೆ ಹಬ್ಬಕ್ಕೆ. ಸೊ ಇವಾಗ ಬೇಗ ಬೇಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮತ್ತೆ ಸಿಗುವ. ಇಲ್ಲಿ ನಮ್ಮದು ಅಡುಗೆ ಆಗ್ತಾ ಉಂಟು. ನಮ್ಮದು ಸ್ಪೆಷಲ್ ಕುಕ್ ಇವರು, ಒಳ್ಳೆ ಅಡುಗೆ ಮಾಡ್ತಾರೆ ನನ್ನಿಂದ. ಹೇಗೆ ಅಷ್ಟು ಸ್ವೀಟ್ ಕಟ್ಟಿಂಗ್ ಮಾಡುದು ನೀವು? ಹೇಗೆ ಅಷ್ಟು ಸ್ವೀಟ್ ಕಟ್ಟಿಂಗ್ ನಿಮ್ದು? ಹೌದಾ? ನಾನು ಯಾವುದಿಲ್ಲ ನೋಡಿ, ಇದೆಲ್ಲ ಕಟ್ಟಿಂಗ್ ನಾನು ಮಾಡಿದ್ದು ಕೆಲಸಕ್ಕ. ಹೋಗ್ಬೇಕಿತ್ತು, ನಾನು ಬೇಗ ಕಳಿಸ್ತಿದ್ದೆ ನಿಮ್ಗೆ ಹೋಗಿ ಅಂತ. ಆಯ್ತು, ಇವಾಗ ಬೇಗ ಅಡುಗೆ ಮಾಡಿ ಹೊರಡುವ ನಾವು. ಎಂತ ಮಾಡುದು ಇವಾಗ ಇಲ್ಲಿ? ಈರುಳ್ಳಿ ಫ್ರೈ ಮಾಡುದು, ಅಷ್ಟು ಸಾಕ ಅದು? ಇನ್ನೊಂದು ರೌಂಡ್ ಉಂಟಾ? ಅದು ನೀವು ತರಬೇಕು, ನಾವು ಮೇಕಪ್ ಮಾಡುದು, ನೀವು ತರಬೇಕು ತವ. ಮಾಡಿ ಮಾಡಿ, ಈಗ ಕೆಲಸ ಮಾಡಿ, ಅಲ್ಲಿ ಲೇಟ್ ಆಗ್ತದೆ. ಅಲ್ಲಿ ನೆಂಟ್ರು ಬರ್ತಾರೆ ಮತ್ತೆ ಬೇಗ ಅಡುಗೆ ಮಾಡಿ. ನನ್ನ ಮಗಳಿಗೆ ಹೊರಡಿಸ್ತಾ ಇದ್ದೇನೆ ಇವಾಗ. ಯಾವ ಡ್ರೆಸ್ ಇದು, ಹೆಸರೆಂತ ಈಗ ಹೇಳಿದೆ? ಯಾವ ಡ್ರೆಸ್? ರೆಪಾನ್ಸೆಲ್ ಡ್ರೆಸ್ಸಾ? ಓಕೆ, ನಿಂಗೆ ಇಯರಿಂಗ್ಸ್ ಎಲ್ಲ ಯಾವ್ದು ಬೇಕು ಅಂತ ತೋರಿಸು. ನೋಡು, ಇದರಲ್ಲಿ ಬ್ಲೂ ಇಲ್ಲ, ಬ್ಲೂ ಇಲ್ಲ ಅಲ್ಲ, ಇದರಲ್ಲಿ ಬ್ಲೂ ಕ್ಲಿಪ್ ಉಂಟು. ಬ್ಲೂ ಕ್ಲಿಪ್ ನೋಡುವ ಬೇರೆ ಬಾಕ್ಸ್ ಅಲ್ಲಿ. ಇದು ಬ್ಲೂ ಬ್ಯಾಂಗಲ್ಸ್ ಹಾಕ್ಬಹುದು. ಅದು ಕೈಯಲ್ಲಿ ಆಲ್ರೆಡಿ ಬ್ಲೂ ಇರುವುದಲ್ವಾ? ನೋಡುವ, ರಬ್ಬರ್ ನೋಡ್ತೇನೆ ಆಯ್ತಾ, ಬ್ಲೂ ಕಲರ್ ಉಂಟಾ ಅಂತ. ಇಯರಿಂಗ್ಸ್ ಉಂಟು ಇಲ್ಲಿ, ಬ್ಲೂ ಹಾಕ್ತೀಯಾ? ಆ ಡ್ರೆಸ್ಸಿಗೆ ಸ್ವಲ್ಪ ಇದು ಸ್ವಲ್ಪ ಇದಾಯ್ತು, ಇದು ಡಾರ್ಕ್ ಆಯ್ತು, ಡ್ರೆಸ್ ಲೈಟ್ ಕಲರ್ ಉಂಟು. ಇಲ್ಲ, ಲೈಟ್ ಕಲರ್ ಇಯರಿಂಗ್ಸ್ ಇಲ್ಲಿ ಒಂದು ಸಿಕ್ಕಿತ್ತು. ಇದು ಸಹ ಒಂಥರ ಸರಿ ಮ್ಯಾಚ್ ಆಗುದಿಲ್ಲ. ನೋಡುವ ಬೇರೆ ಬಾಕ್ಸ್ ಅಲ್ಲಿ ಉಂಟಾ ಅಂತ, ಮತ್ತೆ ಬೇಗ ಬೇಗ ಹೊರಡಿಸ್ಬೇಕಲ್ಲ. ನೋಡು, ನಾನು ಇದು ವೈಟ್ ಹಾಕುದು ಅಂತ ಎನಿಸಿದ್ದೇನೆ. ಡ್ರೆಸ್ ಅಲ್ಲಿ ಸ್ವಲ್ಪ ವೈಟ್ ಕಲರ್ ಉಂಟಲ್ವಾ, ಇದು ವೈಟ್ ಕಲರ್ ರಬ್ಬರ್ ಕ್ಲಿಪ್ಸ್ ಎಲ್ಲ ಹಾಕುವನ. ನೋಡು, ವೈಟ್ ಸ್ವಲ್ಪ ಮ್ಯಾಚ್ ಆಗ್ತದೆ ಅಲ್ಲ. ನೋಡುವ, ನೋಡು, ವೈಟ್ ಹಾಕುವ ಅಲ್ಲ. ಸರಿ, ಈಗ ನಾನು ಕೂದಲೆಲ್ಲ ಬಾಸ್ತೇನೆ ನಿನ್ಗೆ, ಇದನ್ನು ಕೊಂಡೋಗು. ಈಗ ನಂದು ರಪಾನ್ಸೆಲ್ ಹೊರಟಿದ್ದಾಳೆ. ಹೇಗಾಗಿದೆ ನಂದು ಮಗಳಿದು ಮೇಕಪ್? ಖುಷಿ ಆಯ್ತಾ ರೆಡಿ ಮಾಡಿದ್ದು? ನೋಡುವ, ಡ್ರೆಸ್ ತೋರಿಸು. ಓಕೆ, ನೋಡುವ, ಒಮ್ಮೆ ಹಾಯ್ ಮಾಡು ಇಲ್ಲಿ. ಹೇಗಿದೆ ನನ್ನ ಮೇಕಪ್ ಕೇಳು. ಓಕೆ, ಇವಾಗ ನಾನು ಹೊರಡ್ತೇನೆ, ಕೂತ್ಕೋ ಅಲ್ಲಿ, ಆ ಕಡೆ ಈ ಕಡೆ ಹೋಗ್ಬೇಡ. ಸೊ ನಂದು ಇವಾಗ ಹೊರಟಾಗಿದೆ, ಇನ್ನು ಸ್ವಲ್ಪ ಮೇಕಪ್ ಮತ್ತು ಹೇರ್ ಸ್ಟೈಲ್ ಒಂದು ಬಾಕಿ ಉಂಟು. ನಂದು ಮೇಕಪ್ ಐಟಮ್ ತೋರಿಸ್ತೇನೆ. ಇದು ನಂದು ಮೇಕಪ್ ಬಾಕ್ಸು, ಎಲ್ಲ ಆ ಕಡೆ ಈ ಕಡೆ ಆಗಿದೆ. ನಾನು ಬ್ರೈಡಲಿಗೆಲ್ಲ ಹೋದಾಗ ಆ ಕಡೆ ಈ ಕಡೆ ಆಗಿದೆ. ಸೊ ನಾನಿವಾಗ ರೆಡಿಯೆಲ್ಲ ಆದಮೇಲೆ ವಿಡಿಯೋ ಮಾಡ್ತೇನೆ ನೆಕ್ಸ್ಟು. ನಂದು ಇವಾಗ ಹೊರಟಾಗಿದೆ, ಹೀಗೆ ಕಾಣ್ತಾ ಉಂಟು ನಂದು ಮೇಕಪ್, ಚೆನ್ನಾಗಿದೆ ಅಲ್ವಾ? ಇಲ್ಲಿ ನನ್ನ ಹಸ್ಬೆಂಡ್ ಸಹ ರೆಡಿ ಆಗಿದ್ದಾರೆ, ನಾವಿಬ್ಬರು ಮ್ಯಾಚಿಂಗ್, ಹೆಚ್ಚಾಗಿ ನಾವು ಮ್ಯಾಚಿಂಗ್ ಡ್ರೆಸ್ಸನ್ನೇ ಹಾಕೋದು. ಇಲ್ಲಿ ಛೋಟ ಬಾಸ್ ಕೂಡ ರೆಡಿ ಆಗಿದ್ದಾನೆ. ಛೋಟ ಬಾಸ್ ಹೇಗೆ ಕಾಣ್ತಿದ್ದಾನೆ? ಹೈ ಹೈ ಮಾಡು, ಹೈ
ಹಾಯ್, ನನ್ನ ಮಗಳಿಗೆ ಆಗ ಇಯರಿಂಗ್ಸ್ ಹಾಕಿರಲಿಲ್ಲ, ಈಗ ಹಾಕಿದ್ದೇನೆ, ಚೆನ್ನಾಗಿ ಕಾಣ್ತಾ. ಹಾಯ್ ಹಾಯ್, ವೆರ್ ಇಸ್ ಯುವರ್ ಐಸ್? ಶೋ ಮಿ ಯುವರ್ ಐಸ್, ಶೋ ಮಿ ಯುವರ್ ಐಸ್. ಐಸ್, ವೆರ್ ಇಸ್ ಯುವರ್ ಐಸ್? ಐಸ್ ಅವನು ಅವನು ಸೂಟ್ ತೋರಿಸೋದ್ರಲ್ಲಿ ಇದ್ದಾನೆ ಅವನದ್ದು. ಓಕೆ, ನಾನು ಸ್ವಲ್ಪ ಅವಸರ ಅವಸರದಲ್ಲಿ ಹೊರಟದ್ದು, ಸರಿ ಹೊರಡ್ಲಿಕ್ಕಾಗಲಿಲ್ಲ, ಕೆಲಸ ಇದ್ದದ್ರಿಂದ ಸ್ವಲ್ಪ ಗಡಿ ಬಿಡಿಯಾಯಿತು. ಸೊ ಇದು ನನ್ನ ಸಾರಿ. ಇವಾಗ ಇನ್ನು ಚರ್ಚ್ಗೆ ಹೊರಡುದು. ಓಕೆ, ಇವಾಗ ನಾವು ಹೋಗ್ತಾ ಇದ್ದೇವೆ ಚರ್ಚ್ಗೆ. ನನ್ನ ಮಗಳು ಸಾಬ್ಲೂ ನನ್ನ ಮಗ ಸಾಬ್ಲೂ ಡ್ರೆಸ್, ಅದು ಸರಿ ಕ್ಯಾಮ್ರಾದಲ್ಲಿ ಕಾಣ್ತಾ ಉಂಟಾ ಇಲ್ವಾ ಗೊತ್ತಿಲ್ಲ. ನಮ್ಮ ಹೀರೋ ಹೇಗೆ ಕಾಣ್ತಾರೆ ಹೊರಟದ್ದು? ಹಾಯ್ ಹೀರೋ. ಯಾರು ಬಾಬು? ನೀವು ಹೀರೋ? ಇದು ಸಣ್ಣ ಹೀರೋ, ನೀವು ದೊಡ್ಡ ಹೀರೋ. ನಂದು ಸಾರಿ ಕೂಡ ಇವತ್ತು ಉಟ್ಟದ್ದೇನು ಸರಿಯಾಗ್ಲಿಲ್ಲ ಅವಸರದಲ್ಲಿ. ಸೊ ಈ ಥರ ಪಲ್ಲು ಹಾಕಿದೆ ಇವಾಗ, ನಾನು ಪಲ್ಲು ಫುಲ್ ಓಪನ್ ಮಾಡಿದೆ, ಅದು ಹಾಕಿದ ಅವಸರದಲ್ಲಿ ಸರಿಯಾಗ್ಲಿಲ್ಲ. ನಾನು ಹೊರಡುವ ಅವಸರದಲ್ಲಿ ಇಯರಿಂಗ್ಸ್ ಹಾಕ್ಲೇ ಇಲ್ಲ, ನೆನಪೇ ಇಲ್ಲ. ನಾನೀಗ ವಿಡಿಯೋದಲ್ಲಿ ನೋಡುವಾಗ ನನಗೆ ಗೊತ್ತಾಯ್ತು. ನೋಡಿ, ಇದೇ ಹೇಳುದಲ್ವಾ, ಈ ಮಕ್ಕಳು ಸಣ್ಣ ಮಕ್ಕಳಿರುವಾಗ ಗೊತ್ತೇ ಆಗುದಿಲ್ಲ ಅಂದ್ರೆ ಈ ಮಗುವನ್ನ ಹೊರಡಿಸ್ಬೇಕು ಎಲ್ಲ ಅನ್ನುವಾಗ. ಶಾ, ನನ್ಗೆ ಈಗ ಗೊತ್ತಾಯ್ತು ಇನ್ನೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ಮ್ಯಾನೇಜ್ ಮಾಡ್ಬೇಕು. ನಾನು ಅನಿಸ್ತಿದ್ದೆ ಏನು ಒಂಥರ ಮುಖ ಎಲ್ಲ ಬೋರ್ ಕಾಣ್ತಾ ಉಂಟು ಅಂತ, ನೋಡುವಾಗ ಇಯರಿಂಗ್ಸ್ ಹಾಕದೆ ಪರವಾಗಿಲ್ಲ ಅಂತ ಮಾಡುದೇ. ನಾವು ಇವಾಗ ಇಲ್ಲಿ ಚರ್ಚ್ಗೆ ರೀಚ್ ಆಗಿದ್ದೇವೆ. ಏ ಬಾಬು, ನೋಡಿ ಬಂಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಾನಿವಾಗ ಮುಂದೆ ಹೋಗಿ ಚರ್ಚ್ ಹತ್ರ ವಿಡಿಯೋ ತೋರಿಸ್ತೇನೆ, ವಿಡಿಯೋ ಮಾಡಿ ಬಾಬು. ಏ ಬಾಬು, ಹೋಗ್ತಾ ಇದ್ದೇವೆ ಇವಾಗ. ಇಲ್ಲಿ ಗಾಡಿ ಚರ್ಚ್ ಇದು ಗ್ರೌಂಡಿಗೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, ಅಂದರೆ ಜಾತ್ರೆ ಎಲ್ಲ ಬರ್ತದಲ್ವಾ, ಹಾಗೆ ಗಾಡಿ ಎಲ್ಲ ಈ ಕಡೆ ಎಲ್ಲ ನಿಲ್ಲಿಸಿದ್ದಾರೆ. ಏನೆಲ್ಲ ಮಾರ್ಕೆಟಲ್ಲಿ ಬಂದಿದೆ ಅಂತ ನೋಡುವ. ಫಸ್ಟ್ ಇವಾಗ ಪ್ರೇಯರ್ ಅಟೆಂಡ್ ಮಾಡಿ, ಪ್ರೇಯರ್ ಎಲ್ಲ ಆದಮೇಲೆ ಮತ್ತೆ ಮಾರ್ಕೆಟ್ ಹತ್ರ ಹೋಗೋದು. ಕ್ಯಾಂಡಲ್ಸ್ ಹಚ್ಚಲಿಕ್ಕೆ ಉಂಟು, ಮತ್ತೆ ಪ್ರೇಯರ್ ಮಗ್ನೇಜಲ್ಲಿ ಅಪ್ರ ಅಂತ. ಹಾಂ, ಲೇಟ್ ಆಗಿದೆ ಪ್ರೇಯರಿಗೆ ಸಿಗುತ್ತೆ. ಮಗಿರ್ 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 ಮಿಸ್ ಸೌಂದಿ ಮಿಸ್ ಅಲ್ಲೇ ಅಪ್ರ ಅಂತ. ಎಷ್ಟು ಅದಕ್ಕೆ? ಇದಕ್ಕೆ 2.50 ಒಳ್ಳೆ ತಮಿಳು. 2 ಪ್ಯಾಕೆಟಿಗ 50 ರೂಪಾಯ? ಇದೊಂದು 2 ಪ್ಯಾಕೆಟ್ ಇರಲಿ. ಇದಕ್ಕೆಷ್ಟು? ಅದಷ್ಟೇ, 2 ಪ್ಯಾಕೆಟ್ ಇರಲಿ. ಆಯ್ತಾ, ಥ್ಯಾಂಕ್ ಯು. ಕ್ಯಾಂಡಲ್ ಕೊಡಿ. ಕಿತ್ಲಿ ಕ್ಯಾಂಡ್ಲಾಕ್? ಹಾಂ, ತೇ ದಾಂಚೆ ಅಸೊಂದಿ, ದಾಂಚೆ ಪಾನ್ಸ್ ಅಸೊಂದಿ. ತಕೊಂಡಾಯ್ತು. ಕಾಲೇ ಜಾಯ್ ಬಾಬು, ಕಾಲೇ ಜಾಯ್ ಜಾಯ್ ಗೀಸರ್ ತಕ ಜಾಯ್ ಜಾಯ್ ಜಾಯ್. ಎಷ್ಟು ಅದಕ್ಕೆ? ಸ್ವಲ್ಪ ಕಮ್ಮಿ ಮಾಡಿಯಲ್ಲ ಬಾಬು. ಕರಾರಂಕ ಕೈ ಬೋಂಗ್ ಅಪ್ಪನ ಹೊರ್ತೈ, ಕೈ ಅಪ್ಪನ ಹೊರ್ತೈ ಬಾಬು.
ಆತ ಅಮ್ಕ ಬೋಂಕ ಪುನರ್ಚೆ ಬಾಬುನ್ ಕರಾರ್ ಐಸ್ ಕ್ರೀಮ್ ಕೊಡಿ. ಈಗ ಚರ್ಚಲ್ಲಿ ಪ್ರೇಯರ್ ಎಲ್ಲ ಆಯ್ತು, ಇನ್ನಿವಾಗ ಹೊರಟದ್ದು ರಿಟರ್ನ್. ಹೋಗಿ ಇನ್ನು ಸ್ವಲ್ಪ ಅಡಿಗೆ ಎಲ್ಲ ಮಾಡಲಿಕ್ಕೆ ಬಾಕಿ ಉಂಟು. ಕತ್ತಿ ಬಾಬು ನೋಡಿ, ನನ್ನ ಮಗಳ ಅದೊಂದು ಟಾಯ್ಸ್ ತಗೊಂಡ್ಲು ಬೇಕು ಅಂತ. ಹಾಗೆ ನೋಡ್ಬೇಕು ಬೇಗ ಹೋಗಿ ಅಡಿಗೆ ಎಲ್ಲ ಮಾಡಿ. ಇಲ್ಲಿ ಒಂದು ಹಠ ಸ್ಟಾರ್ಟ್ ಆಗಿದೆ, ಕಾರಿದು ಕೀ ಬೇಕು ಅಂತ. ಓಕೆ, ಇನ್ನು ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಇವಾಗ ನಾವು ಚರ್ಚಿಂದ ಬಂದಿದ್ದೇವೆ, ಇನ್ನಿವಾಗ ಸ್ಟಾರ್ಟ್ ಅಡಿಗೆ ಎಲ್ಲ. ಇನ್ನೀಗ ನೆಂಟರು ಸಹ ಬರ್ತಾರೆ. ಸಾಕಲ್ಲ, ಸಲಾದ್ ಮತ್ತೆ ಮಾಡುವ. ಸ್ವಲ್ಪ ಚಾ ಮಾಡ್ಲಿಕ್ಕೆ ಬಿತ್ತು, ತಲೆನೂ ಆಗ್ತಾ ಉಂಟು. ನೀವೆಂತ ಮಾಡ್ತೀರಾ? ನಾನು ಚಾ ಮಾಡ್ತೇನೆ, ನೀವೆಂತ ಕಟಿಂಗ್ ಮಾಡ್ತೀರಿ? ಕರೆಂಟ್ ಇಲ್ಲ. ಸರಿ, ನೀವು ಚಿಕನ್ ಗ್ರೇವಿಗೆಲ್ಲ ರೆಡಿ ಮಾಡಿ, ನಾನು ಚಾ ಮಾಡ್ತೇನೆ. ಮಿಕ್ಸಿ ನಾನು, ನನಗೆ ಅದು ಮಸಾಲೆ ಎಲ್ಲ ಕೊಡಿ, ನಾನು ಇದು ಮಾಡ್ತೇನೆ. ಚಾ ಮಾಡಲಿಕ್ಕೆ ಲೇಟ್ ಆಗ್ತದೆ, ಇದು ಲೆಮನ್ ಶರ್ಬತ್ ಮಾಡ್ತೇನೆ ಆಯ್ತಾ, ಬೇಗ ಆಗ್ತದಲ್ಲ. ಓಕೆ, ಉಪ್ಪು ಮಾತ್ರ ಸಾಕ? ಯಾಕೆ ನಿಮ್ಗೆ ಶುಗರ್ ಇದೆ ಉಂಟಾ? ಜಾವ್ನ ಸಮಾಸ ನಿಮ್ಗೆ ಅಂತ ಶುಗರ್ ಉಂಟಾ? ಸತ್ಯ ಹೇಳಿ, ಶುಗರ್ ಉಂಟಾ ನಿಮ್ಗೆ? ಲೆಮನ್ ಶರ್ಬತ್ತಿಗೆ ನೀವು ಉಪ್ಪು ಹಾಕ್ಬೇಡಿ ಅಂತ ಹೇಳಿ, ಸಕ್ಕರೆ ಹಾಕ್ಬೇಡಿ ಅಂತ ಹೇಳ್ತಿದ್ದೀರಾ. ಶರ್ಬತ್, ಲೆಮನ್ ಶರ್ಬತ್ ರೆಡಿ. ಸಕ್ಕರೆ ಹಾಕದ ಲೆಮನ್ ಶರ್ಬತ್ ಹೇಗೆ ಉಂಟು ಹೇಳಿ, ಕುಡ್ದು ಸ್ವಲ್ಪ ಚೆನ್ನ ಉಂಟಾ? ಇವಾಗ ನೆಂಟ್ರೆಲ್ಲ ಊಟ ಮಾಡಿ ಹೋದ್ರು, ಏನೆಲ್ಲ ಐಟಮ್ ಅಡುಗೆ ಮಾಡಿದ್ದೇವೆ ಅಂತ ನಾನು ತೋರಿಸ್ತೇನೆ. ನನಗೆ ನಮ್ಮ ರಿಲೇಟಿವ್ಸ್ ಬಂದಾಗ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ನನ್ನ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಬೆಳಿಗ್ಗೆಯಿಂದ ಇವತ್ತು ಕರೆಂಟ್ ಇಲ್ಲ. ಅದಾಗೆ ಅಲ್ವಾ, ಏನಾದರೂ ಫಂಕ್ಷನ್ ಇರುವಾಗಲೇ ಕರೆಂಟ್ ಇರೋದಿಲ್ಲ. ಹಾಗೆ ಏನೆಲ್ಲ ಐಟಮ್ ಅಡುಗೆ ಮಾಡಿದ್ದೇವೆ ಅಂತ ತೋರಿಸ್ತೇನೆ. ಇದೀವಾಗ ನಾವು ಊಟ ಮಾಡೋದು, ಫ್ಯಾಮಿಲಿಯವರೆಲ್ಲ ಹೋದರು, ಅವರಿಗೆ ಸ್ವಲ್ಪ ಅರ್ಜೆಂಟ್ ಇತ್ತು, ಲೇಟ್ ಆಗ್ತದೆ ಅಂತ ಹೋದರು. ಏನೆಲ್ಲ ಐಟಮ್ ಅಡುಗೆ ಮಾಡಿದ್ದೇವೆ ಅಂತ ನಾನು ತೋರಿಸ್ತೇನೆ. ಇಲ್ಲಿ ಪೋರ್ಕ್ ಅಡುಗೆ ಮಾಡಿದ್ದೇವೆ, ಇದು ಚಿಕನ್, ಇಡ್ಲಿ ಮತ್ತು ಅಪ್ಪ, ರೈಸ್ ಮತ್ತು ಕಬಾಬ್. ಇದರಲ್ಲಿ ಕಬಾಬ್ ಖಾಲಿ ಆಗಿದೆ, ಅಂದರೆ ಎಲ್ಲ ಬಂದು ಹೋದ್ರಲ್ವಾ, ಸೊ ಹಾಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಆದರೆ ವಿಡಿಯೋವನ್ನು ಪೂರ್ತಿ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.